शंकरं शंकराचार्यं ब्रह्मज्ञाना प्रवर्तकं वंदेहं गुरुवरं श्रीकरं करुणाकरं श्रुतिस्मृतिपुराणानां आलयं करुणालयं नमामि भगवत्पादशंकरं लोकशंकरं। बंधुगळे, मोदलने दिनदिंद ಸಾಮಾನ್ಯ ನನ್ನ ಎಲ್ಲ ಧ್ವನಿ ಸುರುಳಿಯಲ್ಲೂ ಈ ವೇದ ಅನ್ನೋ ಪದವನ್ನ ಸಾಕಷ್ಟು ಸರಿ ಬಳಸಿದ್ದೀನಿ. ಈ ವೇದಗಳಿಗೆ ಮಾನ್ಯತೆ ಸಿಗ್ತಾ ಇರಲಿಲ್ಲ, ಬೇರೆ ದಾರ್ಶನಿಕರು ಅವರ ಒಂದು ನಂಬಿಕೆ ಏನಿದೆ, ಅವರ ಒಂದು ವಿಚಾರ ಏನಿದೆ ಅದನ್ನ ಹೇರೋ ಸಲುವಾಗಿ ಈ ವೇದಗಳನ್ನ ಸ್ವಲ್ಪ ಹಿಂದೆ ತಳ್ಳಲ್ಪಟ್ಟಿತ್ತು. ಇದರದೆಲ್ಲ ಸಾಕಷ್ಟು ಸರಿ ನಾನು ಹೇಳಿದ್ದೀನಿ. ಹಾಗಾಗಿ ಇವತ್ತಿನ ದಿನ ಈ ವೇದದ ಬಗ್ಗೆ ತುಂಬಾ ಸಂಕ್ಷಿಪ್ತವಾಗಿ, ಜಾಸ್ತಿ ಸಮಯ ಇಲ್ಲ, ಸ್ವಲ್ಪ ಆರು ನಾವು ತಿಳ್ಕೊಳ್ಳೋಣ. ನೋಡಿ, ಭಾರತವನ್ನ ವೇದ ಭೂಮಿ ಅಂತ ಕರೀತಾ ಇದ್ರು. ಈಗಲೂ ನಮ್ಮ ಈ ಭಾರತ ವೇದ ಭೂಮಿಯೇ. ಬಹಳ ಪಾಶ್ಚಾತ್ಯರು ಈ ವೇದ ಜ್ಞಾನವನ್ನ ಪಡೆಯಕ್ಕೆ ನಮ್ಮ ಈ ವೇದ ಭೂಮಿಗೆ ಬೇರೆ ಬೇರೆ ದೇಶಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ರು. ಕಾರಣ, ಈ ಒಂದು ವಿದ್ಯೆ ಭಾರತ ಬಿಟ್ರೆ ಪ್ರಪಂಚದ ಮತ್ಯಾವುದೇ ಮೂಲೆಯಲ್ಲೂ ಇರದ ಕಾರಣ. ಆದ್ರೆ ಈಗ ನಮ್ಮ ಭಾರತದವರು ಬೇರೆ ಬೇರೆ ದೇಶಕ್ಕೆ ಹೋಗ್ತಾರೆ ವಿದ್ಯೆಯನ್ನ ಕಲಿಯಕ್ಕೆ. ಆಗ ಪರಿಸ್ಥಿತಿ ವಿಭಿನ್ನವಾಗಿತ್ತು. ನಮ್ಮ ಭಾರತಕ್ಕೆ ಪ್ರಪಂಚದ ನಾನಾ ಭಾಗದಿಂದ ಈ ವೇದವನ್ನ ಕಲಿಯಕ್ಕೆ ಬರ್ತಾ ಇದ್ರು. ನೋಡಿ, ನಾ ಮಾತಾಡ್ತಾ ಮಾತಾಡ್ತಾ ಈ ಜ್ಞಾನ ಅನ್ನೋ ಪದವನ್ನ ಉಪಯೋಗಿಸ್ದೆ. ಅಂದ್ರೆ ಈ ವೇದ ಅಂದ್ರೆ ಏನಪ್ಪ ಅಂದ್ರೆ ಜ್ಞಾನ ಅಂತ. ಸೊ ಸಾಮಾನ್ಯ ಜ್ಞಾನ ಅಲ್ಲ, ಬಹಳ ವಿಶೇಷವಾದ ಜ್ಞಾನ. ಯಾವುದೇ ಮನುಷ್ಯ ವಿರಚಿತ ಜ್ಞಾನವಲ್ಲ, ಯಾವುದೇ ಮನುಷ್ಯರು ಕೊಟ್ಟಂತ ಜ್ಞಾನವಲ್ಲ, ಇದು ದೇವರಿಂದ ಬಂದಂತ ಜ್ಞಾನ, ಸಾಕ್ಷಾತ್ ಪ್ರಕೃತಿಯಿಂದ ಬಂದಂತ ಜ್ಞಾನ. ನಮ್ಮ ಋಷಿಮುನಿಗಳು ತಪಸ್ಸಲ್ಲಿ ಕುಳಿತಿದ್ದಾಗ ಅವ್ರಿಗೆ ಪ್ರತ್ಯಕ್ಷವಾದಂತ ಜ್ಞಾನ, ಅವರಿಗೆ ಶ್ರುತಿಯಾದಂತ ಜ್ಞಾನ, ಅಂದ್ರೆ ಅವ್ರಿಗೆ ಅವರ ಕಿವಿಗೆ ಬಿದ್ದಂತ ಜ್ಞಾನ. ಪ್ರತ್ಯಕ್ಷ ಅಂದ್ರೆ ಕಣ್ಣಿಗೆ ಕಾಣಿಸುವುದು ಅಂತ. ನಮ್ಮ ಋಷಿಮುನಿಗಳು ಅವರು ತಪಸ್ಸಿನಲ್ಲಿದ್ದಾಗ ಅವರ ಕಣ್ಣಿಗೆ ಕಾಣಿಸಿದಂತ ಮಂತ್ರಗಳು, ನಮ್ಮ ಋಷಿಮುನಿಗಳು ತಪಸ್ಸಿನಲ್ಲಿದ್ದಾಗ ಅವರ ಕಿವಿಗೆ ಬಿದ್ದಂತ ಶಬ್ದಗಳು. ಯಾವ ಶಬ್ದಗಳು? ಸಂಸ್ಕೃತದ ಶಬ್ದಗಳು. ಸಂಸ್ಕೃತ ದೇವ ಭಾಷೆ. ಅವರಿಗೆ ಕಣ್ಣಿಗೆ ಕಾಣಿಸಿದಂತ, ಕಿವಿಗೆ ಬಿದ್ದಂತ ಈ ಶಬ್ದಗಳು, ಪ್ರಕೃತಿಯಿಂದ ದೇವರಿಂದ ಬಂದಂತ ಈ ಶಬ್ದ, ಅದೇ ಇದು ಬ್ರಹ್ಮಜ್ಞಾನ. ಸೊ ಇದನ್ನೇ ವೇದಗಳು ಅಂತ ಕರಿತೀವಿ. ವೇದಗಳು ಅಂತ ಯಾಕೆ ಕರೀತಾರೆ ಅಂದ್ರೆ ಹಲವಾರು ಇದೆ ಈ ವೇದದಲ್ಲಿ ವಿಭಾಗಗಳು, ಹಾಗಾಗಿ ವೇದಗಳು. ಮೊದಲು ಕೇವಲ ವೇದ, ಆಮೇಲೆ ವೇದಗಳು ಅಂತ ಆಗಿತ್ತು. ನೋಡಿ, ಆಗಿನ ಸಮಯದಲ್ಲಿ ಈ ಟೈಪ್ ರೈಟಿಂಗೋ ಪ್ರಿಂಟಿಂಗೋ ಅಥವಾ ಬರವಣಿಗೆ ಇದ್ಯಾವುದೂ ಇರಲಿಲ್ಲ, ಹಾಳೆಗಳು ಇರಲಿಲ್ಲ, ಅಥವಾ ಪೆನ್ನು ಆ ತರದೆಲ್ಲ ಯಾವುದೇ ಸೌಲಭ್ಯಗಳೇ ಇರಲಿಲ್ಲ. ಹಾಗಾಗಿ ಈ ವೇದಗಳು ಗುರು ಶಿಷ್ಯ ಪರಂಪರೆ ಮೂಲಕ ಹರಿದು ಬಂದಂತ ಒಂದು ಜ್ಞಾನ. ಗುರುಗಳು ಮೌಖಿಕವಾಗಿ ಶಿಷ್ಯರಿಗೆ ಹೇಳ್ತಾ ಇದ್ರು, ಶಿಷ್ಯರು ಅದನ್ನ ಶ್ರುತಿ ಶೃಣು ಕಿವಿಯಿಂದ ಕೇಳಿಸ್ಕೊಂಡು ಕಲ್ತು ಅವರು ಅವರ ಶಿಷ್ಯರಿಗೆ ಬಾಯಿ ಮೂಲಕ ಹೇಳವರು, ಅವ್ರ ಶಿಷ್ಯಂದ್ರು ಅದನ್ನ ಕಿವಿಲಿ ಕೇಳಿ ಕಲ್ತ್ಕೊಂಡು ನೆನಪಿಟ್ಟು ಮತ್ತೆ ಅವರ ಶಿಷ್ಯಂದ್ರಿಗೆ ವರ್ಗಾವಣೆ ಮಾಡ್ತಾ ಇದ್ರು. ನೋಡಿ, ಈ ರೀತಿ ಸಾವಿರಾರು ವರ್ಷ ಈ ಒಂದು ಜ್ಞಾನ ಬಂದಿದೆ ಅಂದ್ರೆ ನಮ್ಮ ಭಾರತ ದೇಶದ ಒಂದು ಸಾತ್ವಿಕವಾದ ಶಕ್ತಿ ಎಷ್ಟು ಅಂತ ನಾವು ತಿಳ್ಕೋಬಹುದು. ಈ ಕಾಲದಲ್ಲಿ ಯಾರಿಗೋ ಒಂದ್ ಸಣ್ಣ ವಿಚಾರ ಹೇಳಿದ್ರೇನೆ ನಾವು ಮರ್ತ್ಬಿಟ್ಟಿರ್ತೀವಿ, ಹೌದೋ ಅಲ್ವಾ? ಆಮೇಲೆ ಕಾಲಕ್ರಮೇಣ ಈ ವೇದಗಳನ್ನೆಲ್ಲ ಏನಾಯ್ತು, ತಾಳೆಗರಿಯಲ್ಲಿ ಬರೆಯಕ್ಕೆ ಪ್ರಾರಂಭವಾಯ್ತು. ಒಂದು ತಾಳೆಗಲಿ ಮೂಲಕ ಸಿಗತ್ತೆ, ಮ್ಯಾನುಸ್ಕ್ರಿಪ್ಟ್ ಅಂತ ಕರೀತಾರೆ. ಮತ್ತೆ ದೇವಾಲಯದ ಗೋಡೆಗಳಲ್ಲಿ ಬರೆಯವರು ಅಥವಾ ಕೆತ್ತಲ್ಪಡುವುದು, ಮತ್ತೆ ಗುರು ಶಿಷ್ಯ ಪರಂಪರೆ, ಈ ರೀತಿಯಾಗಿ ಈ ವೇದಗಳು ಬಂದಂತಹದ್ದು. ಈ ವೇದಗಳು
ನಾಲ್ಕು ಭಾಗಗಳಾಗಿವೆ. ಆಮೇಲೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ನೋಡಿ, ವೇದ ಅನ್ನೋದು ವಿತ್ ಅನ್ನೋ ಧಾತುವಿನಿಂದ ಬಂದಂತಹದ್ದು. ಅಂದ್ರೆ ವಿತ್ ಅಂದ್ರೆ ಟು ನೋ ಅಂತ, ಅಂದ್ರೆ ವೇದ ಅಂದ್ರೆ ತಿಳಿದುಕೊಳ್ಳುವುದು ಅಂತ. ನೋಡಿ, ವಿದ್ಯೆ ವಿದ್ಯಾವಾನ್ ಅಥವಾ ವಿದ್ವಾನ್, ವಿದುಷಿ, ವಿದ್ವತ್, ಇದೆಲ್ಲ ವೇದ ಅನ್ನೋ ಪದದಿಂದಲೇ ಬಂದಂತಹದ್ದು. ಎಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹದ್ದು, ಎಲ್ಲ ಶಬ್ದಗಳು ವೇದ ಎನ್ನುವ ಶಬ್ದದಿಂದಲೇ ನಮಗೆ ಸಿಕ್ಕಂತಹದ್ದು. ನೋಡಿ, ವೇದ ಅಂದ್ರೆ ಜ್ಞಾನ ಅಂತ, ಟು ನೋ ಅಂತ, ತಿಳಿದುಕೋ ಅಂತ, ಅಂದ್ರೆ ಅಂಡರ್ಸ್ಟ್ಯಾಂಡ್ ಅಂತ, ಅರಿತುಕೋ ಅಂತ. ಅಂದ್ರೆ ಯಾವ ಜ್ಞಾನ? ಅನಂತವೈ ವೇದ ಅಂತ ಒಂದ್ ಮಾತಿದೆ. ಅನಂತವೈ ವೇದ ಅಂದ್ರೆ ಅನಂತ ಕೊನೆಯಿಲ್ಲದ್ದು. ಯಾವ ಜ್ಞಾನ? ಕೊನೆಯಿಲ್ಲದ್ದು, ಇನ್ಫೈನೈಟ್. ಎಲ್ಲದರ ಬಗ್ಗೆ ಜ್ಞಾನ ನಮ್ಗೆ ಈ ವೇದದಲ್ಲಿ ಸಿಗತ್ತೆ. ಯಾವ್ಯಾವ ಜ್ಞಾನ? ಜೀವ, ಜಗತ್ತು, ಆತ್ಮ, ಪ್ರಕೃತಿ, ಪುರುಷ, ದೇವರು, ಮಂತ್ರ, ಪೂಜೆ, ಸಂಸ್ಕಾರಗಳು, ಹುಟ್ಟಿನಿಂದ ಸಾಯುವ ತನಕ ನಾವು ಮಾಡಬೇಕಾದ ಎಲ್ಲ ಸಂಸ್ಕಾರಗಳು, ಅದ್ ಮಾಡುವ ವಿಧಿ ವಿಧಾನಗಳು, ಮತ್ತೆ ಹೋಮ ಹವನಗಳು ಮಾಡುವ ವಿಧಾನ, ಆ ಸಮಯದಲ್ಲಿ ಹೇಳಬೇಕಾದ ಮಂತ್ರಗಳು, ಮತ್ತೆ ಆರೋಗ್ಯ ಶಾಸ್ತ್ರ, ಅದೇ ಆಯುರ್ವೇದ, ಮತ್ತೆ ವಿಜ್ಞಾನ, ಸಂಗೀತ, ಇವೆಲ್ಲ ವೇದದಿಂದಲೇ ನಮಗೆ ತಿಳಿಯಕ್ಕೆ ಸಾಧ್ಯ. ಮತ್ತೆ ಶಸ್ತ್ರಾಸ್ತ್ರ, ಯಾವ ರೀತಿ ಶಸ್ತ್ರಗಳನ್ನ ತಯಾರು ಮಾಡಬೇಕು, ಮತ್ತೆ ಯಂತ್ರ, ಮಂತ್ರ, ತಂತ್ರ, ಎಲ್ಲಾನು ನಮ್ಗೆ ವೇದದಲ್ಲಿ ಸಿಗತ್ತೆ. ಮತ್ತೆ ಬಾಲ್ಯಾವಸ್ಥೆಯಲ್ಲಿ ಯಾವ ರೀತಿ ಇರಬೇಕು, ಯೌವನಾವಸ್ಥೆ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಅಂದ್ರೆ ವೃದ್ಧಾಪ್ಯ, ಈ ಸಮಯದಲ್ಲೆಲ್ಲ ಯಾವ ರೀತಿ ಮನುಷ್ಯ ಜೀವನವನ್ನ ಮಾಡಬೇಕು, ಆ ಸಮಯದಲ್ಲಿ ಏನು ನಮಗೆ ಮುಖ್ಯ, ಇದೆಲ್ಲವೂ ಸಮಗ್ರವಾಗಿ ಈ ವೇದದಲ್ಲಿ ನಮ್ಗೆ ಸಿಗಕ್ಕೆ ಸಾಧ್ಯವಿದೆ. ಕೃಷ್ಣದ್ವೈಪಾಯನ ಇವರು ಏನ್ ಮಾಡಿದ್ರು, ಈ ವೇದಗಳು ಕಲಿಯಕ್ಕೆ ಸುಲಭವಾಗ್ಲಿ ಅಂತ ಇದನ್ನ ನಾಲ್ಕು ವಿಭಾಗಗಳಾಗಿ ಮಾಡಿದ್ರು. ಆಗ್ಲೇ ಹೇಳ್ದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ. ಆ ನಾಲ್ಕು ಭಾಗವ ಮತ್ತೆ ನಾಲ್ಕು ಭಾಗವಾಗಿ ವಿಂಗಡಣೆ ಆಯ್ತು. ವೇದಗಳು ವೇದಗಳ ಕಡೆಯ ಭಾಗ ಐತಿಯಲ್ಲ, ಈ ವೇದಗಳ ಕಡೆಯ ಭಾಗ್ಯವನ್ನ ಅಂದ್ರೆ ಅಂತ್ಯ ಭಾಗವನ್ನ ವೇದಾಂತ ಅಂತ ಕರೀತಾರೆ. ಅಂದ್ರೆ ವೇದದ ಅಂತ್ಯದ ಭಾಗ ವೇದಾಂತ. ಈ ವೇದಾಂತ ಅಂದ್ರೂ ಒಂದೇ, ಉಪನಿಷತ್ ಅಂದ್ರೂ ಒಂದೇ. ಈ ವೇದಗಳು ಅಪೌರುಷೇಯ. ಅಪೌರುಷೇಯ ಅಂದ್ರೆ ಮನುಷ್ಯನಿಂದ ಬಂದಿದ್ದಲ್ಲ ಅಂತ, ಜೊತೆಗೆ ದೋಷವಿಲ್ಲದ್ದು ಅಂತ ಅರ್ಥ. ಜೊತೆಗೆ ವೇದಗಳನ್ನ ಕರ್ಮಕಾಂಡ, ಜ್ಞಾನಕಾಂಡ ಅಂತಲೂ ವಿಭಜನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಉಪವೇದಗಳು ಅಂತಲೂ ಮಾಡಿದ್ದಾರೆ. ನೋಡಿ, ಈ ವೇದಗಳಿಂದಲೇ ನಮ್ಮ ಒಂದು ಈ ಭಾರತ ದೇಶಕ್ಕೆ, ಭರತ ಭೂಮಿಗೆ, ಈ ಒಂದು ವೇದ ಭೂಮಿಗೆ ವಿಶ್ವಗುರು ಅನ್ನೋ ಒಂದು ಪಟ್ಟ ಇತ್ತು. ಮತ್ತೆ ನಾವೆಲ್ಲ ಸೇರಿ ಏನ್ ಮಾಡ್ಬೇಕು ಅಂದ್ರೆ, ಈ ವೇದಗಳನ್ನ ಸ್ವಲ್ಪ ಅಭ್ಯಾಸ ಮಾಡ್ತಾ, ನಮ್ಮ ಸನಾತನ ಧರ್ಮವನ್ನ ತಿಳ್ಕೋತಾ, ಬ್ರಹ್ಮಸೂತ್ರಗಳು, ಭಗವದ್ಗೀತೆ, ಈ ಆಧ್ಯಾತ್ಮ ವಿದ್ಯೆಗಳನ್ನೆಲ್ಲ ತಿಳ್ಕೋತಾ ತಿಳ್ಕೋತಾ ನಾವು ಮತ್ತೆ ನಮ್ಮ ಭಾರತಕ್ಕೆ ವಿಶ್ವಗುರು ಆಗುವ ಒಂದು ಪರಿಸ್ಥಿತಿಯನ್ನ ತಂದು ಒದಗಿಸ್ಬೇಕು. ಈ ಕಾರಣಕ್ಕಾಗಿಯೇ ನಮ್ಮ ಶಂಕರಾಚಾರ್ಯರ ಒಂದು ಜನನವಾಗಿದ್ದು. ಈ ವೇದಗಳಿಗೆ ಮಾನ್ಯತೆ ಬರಬೇಕು, ಪ್ರತಿಯೊಬ್ರು ವೇದವನ್ನ ಪಠಿಸೋಂಗಾಗ್ಬೇಕು, ವೇದ ಜ್ಞಾನ ಪ್ರತಿಯೊರಡಿಗೂ ಒಬ್ರಿಗೂ ಹರಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಹಳ ಹಿರಿದಾದ ಕೆಲಸವನ್ನ ಮಾಡಿ ಹೋಗಿದ್ದಾರೆ. ನೋಡಿ, ವೇದಗಳ ಬಗ್ಗೆ ಒಂದು ಸಿಂಪಲ್ ಆಗಿ ಸರಳವಾಗಿ ಹೇಳ್ಬೇಕು ಅಂದ್ರೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಅಂದ್ರೆ ವೇದಗಳು ತನಕ್ತಾನೆ ಪೂರ್ಣ, ಅದರಲ್ಲಿನೇನು ದೋಷಗಳಿಲ್ಲ, ಅದಕ್ಕೇನು ಆಲ್ಟ್ರೇಷನ್ ಬೇಕಿಲ್ಲ, ಅದರಲ್ಲೇನು ತಿದ್ದುಪಡಿ ಬೇಕಾಗಿಲ್ಲ. ಒಂದು ಪೂರ್ಣದಿಂದ ಪೂರ್ಣವನ್ನ ತೆಗೆದ್ರೆ ಮತ್ತೆ ಅದು ಪೂರ್ಣವೇ, ಒಂದು ಪೂರ್ಣಕ್ಕೆ ಪೂರ್ಣವನ್ನ ಹಾಕಿದ್ರೆ ಮತ್ತೆ ಅದು ಪೂರ್ಣವೇ. ಅಂದ್ರೆ ಈ ವೇದ ಅಷ್ಟೊಂದು ಪರಿಪೂರ್ಣತೆ ಹೊಂದಿದೆ, ಸ್ವಯಂ ಪೂರ್ಣತ್ವ ಇದೆ ವೇದದಲ್ಲಿ. ಹಾಗಾಗಿ ಎಲ್ಲ ಜ್ಞಾನಕ್ಕಿಂತ ಈ ವೇದ ಜ್ಞಾನ ಇದೆಯಲ್ಲ, ಬಹಳ ಹಿರಿದು, ಬಹಳ ಸತ್ವಯುತವಾದ್ದು. ಈ ವೇದ ಜ್ಞಾನವನ್ನ ಆದಷ್ಟು ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡೋಣ. ಹರಿ ಓಂ.